ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರು? ಬಂಧುಗಳೇ, ಈ ಮನುಷ್ಯನೇ ಹಾಗೆ ಅಥವಾ ನಮ್ಮ ಬದುಕೇ ಹಾಗೆ, ಬಡತನದಲ್ಲಿದ್ದರೆ ಅಥವಾ ಮಧ್ಯಮ ವರ್ಗದ ಕುಟುಂಬದಲ್ಲಿದ್ದರೆ ನಮಗೆ ಐಷಾರಾಮಿ ಜೀವನ ಬೇಕು ಅಂತ ನಾವೆಲ್ಲರೂ ಅಂದ್ಕೊಳ್ತಿರ್ತೀವಿ. ಆಳು ಕಾಳು ಕಾರು ಬಂಗ್ಲೆ ಇದೆಲ್ಲವೂ ಕೂಡ ಇದ್ಬಿಟ್ರೆ ಬದುಕು ನೆಮ್ಮದಿ ಆಗಿರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಹಣ ಇದ್ದಂಥವರು, ಕೋಟ್ಯಾಧಿಪತಿಗಳು, ದೊಡ್ಡ ದೊಡ್ಡ ಉದ್ಯಮವನ್ನು ನಡೆಸ್ತಾ ಇರುವಂಥವರು ಅದಕ್ಕೂ ಮೀರಿ ಇನ್ಯಾವುದೋ ಬದುಕನ್ನು ಅವರು ಹುಡುಕ್ತಾ ಇರ್ತಾರೆ ಅಥವಾ ಇನ್ಯಾವುದೋ ನೆಮ್ಮದಿಯನ್ನು ಹುಡುಕ್ತಾ ಇರ್ತಾರೆ. ಅವ್ರ ಹತ್ರ ಆಳು ಕಾಳು ಕಾರು ಬಂಗ್ಲೆ ಎಲ್ಲವೂ ಕೂಡ ಇರುತ್ತೆ, ಆದರೆ ನೆಮ್ಮದಿ ಇಲ್ಲದೆ ವಿಲ ವಿಲ ಒದ್ದಾಡ್ತಿರ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೋಟಿ ಕೋಟಿ ಹಣ ಇರುವಂಥ ಉದ್ಯಮಿಗಳೇ ಇನ್ಯಾವುದೋ ನೆಮ್ಮದಿಯನ್ನು ಅರಿಸಿ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಳ್ತಾರೆ. ಈ ಹಿಂದೆ ಬಹಳ ದೊಡ್ಡ ಮಟ್ಟಿಗೆ ಸದ್ದಾದಂಥ ಒಂದು ಪ್ರಕರಣ ಅಂದರೆ ಅದು ಕಾಫಿ ಡೇ ಮಾಲೀಕರಾಗಿದ್ದಂಥ ಸಿದ್ಧಾರ್ಥ ಅವರ ವಿಚಾರ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅದಾದ ಬಳಿಕ ಸಾಲ ಇತ್ತು ಅಥವಾ ಇನ್ಯಾವುದೋ ಸಮಸ್ಯೆ ಇತ್ತು, ಆ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಅಂತ ವಾದವನ್ನು ಮುಂದಿಡಲಾಯಿತು. ಆದರೆ ಈ ಕ್ಷಣಕ್ಕೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ಅಂತೂ ಸಿಗಲೇ ಇಲ್ಲ, ಸಿದ್ಧಾರ್ಥ್ ಯಾವ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅಂತ. ಈಗ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಅಥವಾ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಅಂದರೆ, ಮಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೂವರು ಉದ್ಯಮಿಗಳು ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ದಾರೆ. ಅವರು ಯಾರೂ ಕೂಡ ಸಾಮಾನ್ಯರಲ್ಲ, ಕೋಟಿ ಕೋಟಿ ಹಣ ಇದ್ದಂಥವರು, ದೊಡ್ಡ ದೊಡ್ಡ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಂಥವರು ಅವರೆಲ್ಲರೂ ಕೂಡ. ಆದರೆ ಆ ಮೂವರೂ ಕೂಡ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ದಾರೆ. ಇದೀಗ ಕರಾವಳಿ ಭಾಗದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲ ಇತ್ತು ಅವ್ರ ಹತ್ರ, ಆದರೆ ಇನ್ನು ಯಾವುದನ್ನು ಹುಡುಕ್ತಾ ಇದ್ರು ಅವರು, ಅಥವಾ ಇನ್ನೇನು ಸಮಸ್ಯೆ ಆಗಿತ್ತು, ಯಾಕೆ ಪ್ರಾಣವನ್ನು ಕಳ್ಕೊಂಡ್ರು ಅಂತ. ಅದರಲ್ಲಿ ಮೊದಲು ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ, ಈ ಕರಾವಳಿ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಮಹೇಶ್ ಬಸ್ ಮಾಲೀಕ ಆಗಿರುವಂಥ ಪ್ರಕಾಶ್ ಶೇಖ, ವಯಸ್ಸು ಬರೀ 43 ವರ್ಷ, ಕೋಟ್ಯಾಧಿಪತಿ, ಕೋಟಿ ಕೋಟಿ ವ್ಯವಹಾರವನ್ನು ನಡೆಸ್ತಾ ಇದ್ದಂಥವ್ರು, 100ಕ್ಕೂ ಅಧಿಕ ಬಸ್ಗಳ ಮಾಲೀಕರು. ಅಂದರೆ ಒಂದು 75 ಬಸ್ಸು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಓಡಾಡ್ತಾ ಇದ್ದರೆ, ಇನ್ನೊಂದಷ್ಟು ಬಸ್ಗಳನ್ನು ಕಾಂಟ್ರಾಕ್ಟ್ ಆಧಾರದ ಮೇಲೆ ಇನ್ನೊಂದಷ್ಟು ಜನರಿಗೆ ಕೊಟ್ಟಿದ್ದರಂತೆ. ಹೀಗಾಗಿ 100ಕ್ಕೂ ಅಧಿಕ ಬಸ್ಗಳ ಮಾಲೀಕ ಪ್ರಕಾಶ್ ಶೇಖ ಅಂತ ಹೇಳಲಾಗುತ್ತೆ. ಇಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಮೊನ್ನೆ ತಾನೆ, ಅಂದರೆ ಅಕ್ಟೋಬರ್ 1ನೇ ತಾರೀಕು ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡ್ಬಿಟ್ರು. ಈ ವಿಚಾರ ಇದೀಗ ಕರಾವಳಿ ಭಾಗದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾವ ಕಾರಣಕ್ಕಾಗಿ ಅವರು ಪ್ರಾಣವನ್ನು ಕಳ್ಕೊಂಡ್ರು ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲು ಇವರ ವಿಚಾರಕ್ಕೆ ಬಂದು ಆನಂತರ ಇನ್ನಿಬ್ಬರು ಉದ್ಯಮಿಗಳಿಗೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ಆದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮುಂದುಗಳು ಇದೀಗ ಮಹೇಶ್ ಬಸ್ ಮಾಲೀಕರ ವಿಚಾರಕ್ಕೆ ಬರೋಣ. ಪ್ರಕಾಶ್ ಶೇಖ ಅವರ ತಂದೆ ಜಯರಾಮ್ ಶೇಖ ಅಂತ, ಅವರ 3ನೇ ಮಗ ಈ ಪ್ರಕಾಶ್ ಶೇಖ. ಜಯರಾಮ್ ಶೇಖ ಈ ಮಹೇಶ್ ಬಸ್ಸನ್ನು ಶುರು ಮಾಡಿರ್ತಾರೆ, ಅಂದರೆ ಮುಂಚೆ ಜ್ಯೋತಿ ಅಂತ ಹೆಸರಿಟ್ಟಿರ್ತಾರೆ, ಅದಾದ ಬಳಿಕ ತಮ್ಮ 2ನೇ ಮಗ ಮಹೇಶನ ಹೆಸರನ್ನು ಬಸ್ಗೆ ಇಟ್ಟಿರ್ತಾರೆ. ಹೀಗಾಗಿ ಮಹೇಶ್ ಬಸ್ ಅಂಥೇಳಿ ಪ್ರಖ್ಯಾತಿಯನ್ನು ಪಡೆದಿರುತ್ತೆ. ಇಬ್ಬರು ಮಕ್ಕಳು ಕೂಡ ಮುಂಬೈ ಬೆಂಗಳೂರು ಈ ಕಡೆ ನೆಲೆಸಿದ್ದಂಥ ಕಾರಣಕ್ಕಾಗಿ 3ನೇ ಮಗ ಪ್ರಕಾಶ್ ಶೇಖ ಈ ವ್ಯವಹಾರದ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಪ್ರಕಾಶ್ ಶೇಖ ಈ ವ್ಯವಹಾರದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಮಹೇಶ್ ಬಸ್ ಇನ್ನಷ್ಟು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಶುರುವಾಯಿತು. ವ್ಯವಹಾರ ಎಲ್ಲವೂ ಕೂಡ ಕೋಟಿ ಕೋಟಿಗೆ ತಲುಪೋದಕ್ಕೆ ಶುರುವಾಯಿತು. ಒಳ್ಳೆ ವ್ಯವಹಾರ, ಈ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಆ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮಹೇಶ್ ಬಸ್ಗಳು ಓಡಾಡ್ತಾ ಇದ್ವು. ಯಾವುದೇ ರೀತಿಯಲ್ಲೂ ಕೂಡ ಆರ್ಥಿಕ ಮುಗ್ಗಟ್ಟಾಗಲಿ, ಆರ್ಥಿಕ ಸಮಸ್ಯೆ ಆಗಲಿ ಇರಲೇ ಇಲ್ಲ. ಯಾಕಂದರೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಇನ್ನೊಂದು 4 ಐಷಾರಾಮಿ ಬಸ್ಗಳನ್ನು ಕೊಂಡ್ಕೊಂಡಿದ್ರಂತೆ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸೋದಕ್ಕೆ ಅಂತ. ಯಾಕಂದರೆ ಇವರು ಕೇವಲ ಈ ಖಾಸಗಿ ಬಸ್ಗಳನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಮಾತ್ರ ಓಡಿಸ್ತಾ ಇದ್ದಿದ್ದಲ್ಲ, ಇನ್ನೊಂದಷ್ಟು ಟೂರಿಸ್ಟ್ ಬಸ್ಗಳನ್ನು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಓಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವು. ಹೀಗಾಗಿ ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಬಸ್ಗಳ ಮಾಲೀಕ ಈ ಪ್ರಕಾಶ್ ಶೇಖ. ಎಲ್ಲವೂ ಕೂಡ ಇತ್ತು, ಈ ಹಣಕ್ಕೇನು ಸಮಸ್ಯೆ ಇರಲಿಲ್ಲ. ಒಂದಷ್ಟು ಜನರು ಮಾತಂದರೆ ಶಕ್ತಿ ಯೋಜನೆ ಬಂದ ನಂತರ ಏನಾದರೂ ಅವ್ರಿಗೆ ಎಫೆಕ್ಟ್ ಆಯಿತಾ ಅಂಥೇಳಿ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅದರಿಂದಲೂ ಕೂಡ ಯಾವುದೇ ಪರಿಣಾಮ ಬೀರಿರಲಿಲ್ಲ. ಮಹೇಶ್ ಬಸ್ ಈಗಲೂ ಕೂಡ ಜನರ ಮೆಚ್ಚುಗೆಯನ್ನು ಪಡೆದಿತ್ತು, ಒಳ್ಳೆ ವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಓಡಾಡ್ತಾ ಇದ್ವು ಬಸ್ಗಳೆಲ್ಲವೂ ಕೂಡ. ಇನ್ನು ಬೇರೆ ರೀತಿಯಾದಂಥ ಸಮಸ್ಯೆ ಮೇಲ್ನೋಟಕ್ಕೆ ಯಾವುದೂ ಕೂಡ ಪ್ರಕಾಶ್ ಶೇಖ್ ಅವರಿಗೆ ಇರಲೇ ಇಲ್ಲ. ವಯಸ್ಸು ಬರೀ 42ರಿಂದ 43ರ ಆಸುಪಾಸು. ತಮ್ಮ ಪತ್ನಿ ಹಾಗೆ ಪುತ್ರಿ ಜೊತೆಗೆ ಮಂಗಳೂರಿನ ಕದ್ರಿ ಕಂಬಳ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಸ್ನೇಹಿತರ ಜೊತೆಗೆ ಹಿಂದಿನ ದಿನ ಎಲ್ಲ ಬೇರೆ ಕಡೆಗಳಲ್ಲಿ ಹೋಗಿ ಬಂದಿದ್ದಾರಂತೆ, ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರಂತೆ. ಭಾನುವಾರ ಬೆಳಿಗ್ಗೆ ತಮ್ಮ ಕೊಠಡಿಗೆ ಹೋಗಿ ಡೋರನ್ನು ಹಾಕ್ಕೊಂಡಿದ್ದಾರೆ, ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ. ಪತ್ನಿಗೆ ಯಾಕೋ ಅನುಮಾನ ಬಂದು ಡೋರ್ ಎಲ್ಲವನ್ನು ಕೂಡ ಬಡಿಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ತುಂಬ ಹೊತ್ತಾದ್ಮೇಲೆ ತೆಗೆದಿಲ್ಲ ಅಂಥೇಳಿ ಒಳಗಡೆ ಹೋಗಿ ನೋಡಿದಾಗ ಅವರು ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಂಥ ಸ್ಥಿತಿಯಲ್ಲಿ ಪತ್ತೆ ಆಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಅಂತಹ ಸಮಸ್ಯೆ ಏನಿತ್ತು ಪ್ರಕಾಶ್ ಶೇಖ್ ಅವರಿಗೆ ಅಂತ. ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಸಮಸ್ಯೆ ಅನ್ನೋದು ಇರಲೇ ಇಲ್ಲ.
ಅದ್ಭುತವಾಗಿ ವ್ಯವಹಾರವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ. ಅತ್ಯಂತ ಜನಾನುರಾಗಿ ಆ ಭಾಗದಲ್ಲಿ ಒಳ್ಳೆ ಮನ್ನಣೆ ಗಳಿಸಿದ್ರು, ಜನಪ್ರೀತಿಯನ್ನು ಗಳಿಸಿದ್ರು, ಯಾರ ಜೊತೆಗೆ ದ್ವೇಷ ಆಗಲಿ ಇನ್ನೊಂದಾಗಲಿ ಅಂಥದ್ದೇನೂ ಕೂಡ ಇರಲಿಲ್ಲ. ಇನ್ನು ವೈಯಕ್ತಿಕವಾಗಿ ಬೇರೆ ಸಮಸ್ಯೆ ಅಂತ ನೋಡ್ತಾ ಹೋಗೋದಾದ್ರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ವೈಯಕ್ತಿಕವಾಗಿ ಏನೂ ಸಮಸ್ಯೆ ಇರಲಿಲ್ಲ. ಅಂದರೆ ಕುಟುಂಬದೊಳಗಡೆ ಸಮಸ್ಯೆ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಸಮಸ್ಯೆ, ನಾನೇನು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ಉದ್ಯಮಿಗಳಿಗೆ, ಈ ಹನಿ ಟ್ರ್ಯಾಪ್ ಅಥವಾ ಇಂಥದ್ದೆಲ್ಲವೂ ಕೂಡ ಅಂಥದ್ದು ಕೂಡ ಪ್ರಕಾಶ್ ಶೇಖ್ ಅವರಿಗೆ ಇರಲಿಲ್ಲ. ಅಂಥದ್ದೇನಾದರೂ ಆದರೆ ಪೊಲೀಸರನ್ನೇ ಮನೆ ಕರೆಸ್ಕೊಂಡು ಅದನ್ನು ಬಗೆಹರಿಸಿಕೊಳ್ಳುವಷ್ಟರ ಮಟ್ಟಿಗಿನ ಪ್ರಭಾವಿ ಪ್ರಕಾಶ್ ಶೇಖ್, ಅಷ್ಟರ ಮಟ್ಟಿಗೆ ಹಣ ಇದ್ದಂಥವರು, ಅಂತಹ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ. ಆದರೂ ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಟ್ಟರು. ಈ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಏನಾಯಿತು ಆ ಮನುಷ್ಯನಿಗೆ? ಅಂದರೆ ಈ ಐಷಾರಾಮಿ ಬದುಕು, ಈ ಕೋಟಿ ಕೋಟಿ ವ್ಯವಹಾರ, ಈ ಉದ್ಯಮ, ಅದೆಲ್ಲವನ್ನೂ ಮೀರಿ, ತನ್ನ ಕುಟುಂಬ ಅದೆಲ್ಲವನ್ನೂ ಕೂಡ ಮೀರಿ ಇನ್ಯಾವುದಾದ್ರೂ ನೆಮ್ಮದಿಯನ್ನು ಹುಡುಕ್ತಾ ಇದ್ರಾ? ಅಥವಾ ಇದನ್ನು ಮೀರಿದಂಥ ಬದುಕು ಬೇಕು ಅಂತ ಅವ್ರು ಏನಾದರೂ ಅರಿಸ್ತಾ ಇದ್ರಾ? ಇದು ಈಗ ಇರುವಂಥ ಪ್ರಶ್ನೆ. ಸದ್ಯಕ್ಕಂತೂ ಅವರು ಪ್ರಾಣ ಕಳ್ಕೊಂಡಿದ್ದು ಯಾಕೆ, ಕಾರಣ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕುಟುಂಬದವರಾಗಲಿ, ಅವರ ಆತ್ಮೀಯರಾಗಲಿ, ಯಾರನ್ನೇ ಕೇಳಿದ್ರು ಕೂಡ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲೇ ಇಲ್ಲ. ಒಬ್ಬರ ಹತ್ರನೂ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ ಅಂತ. ಹಾಗಾದರೆ ಅದ್ಯಾವ ನೋವನ್ನು ಮನಸ್ಸಿನೊಳಗಡೆ ಇಟ್ಕೊಂಡಿದ್ರು? ಅಥವಾ ಇನ್ಯಾವುದೋ ಕಾರಣಕ್ಕೆ ಖಿನ್ನತೆಗೊಳಗಾದ್ರ? ಇನ್ನೇನಾದರೂ ಮಾನಸಿಕ ಒತ್ತಡ ಇತ್ತ? ಇಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಒಟ್ಟಾರೆಯಾಗಿ ಓರ್ವ ಯುವ ಉದ್ಯಮಿಯನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು, ಕೇವಲ 42-43 ವಯಸ್ಸಿಗೆ. ಇದು ಪ್ರಕಾಶ್ ಶೇಖ್ ಅವರ ವಿಚಾರ. ಆದರೆ ಇನ್ನೋರ್ವ ಉದ್ಯಮಿ ಸೆಪ್ಟೆಂಬರ್ 17 ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ. ಅವರ ಹೆಸರು ಮುಂಡ್ಕು ರಾಮದಾಸ್ ಕಾಮತ್ ಅಂತ. ಈ ಗೌಡ ಸಾರಸ್ವತ ಸಮುದಾಯದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದಂಥ ಉದ್ಯಮಿ, 75 ವಯಸ್ಸಾಗಿತ್ತು. ಆ ವಯಸ್ಸಿನಲ್ಲಿ ಪ್ರಾಣ ಕಳ್ಕೊಳ್ಳುವಂಥದ್ದು ಏನಾಗಿತ್ತು ಅನ್ನೋದು ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ಅವ್ರ ಮಕ್ಕಳು ಕೂಡ ದುಬೈ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದಂಥವ್ರು. ಇವರು ಮಂಗಳೂರಿನ ರಥಬೀದಿ ಅಪಾರ್ಟ್ಮೆಂಟ್ನಲ್ಲಿ ತಮ್ಮ ಪತ್ನಿಯ ಜೊತೆಗೆ ಇದ್ದರು. ಅವರ ಅಕೌಂಟ್ ಚೆಕ್ ಮಾಡಿದ್ರೆ ಈಗಲೂ 20 ಹಣ ಇದೆಯಂತೆ. ಅಂದರೆ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಎಷ್ಟು ಜನರಿಗೆ ಸಾಲ ಕೊಟ್ಟಿದ್ದೀನಿ ಅಂತ ಸ್ವತಃ ಅವರಿಗೆ ಗೊತ್ತಿರಲಿಲ್ಲ ಅಂತೆ. ಇತ್ತೀಚೆಗಷ್ಟೇ ದೇವಸ್ಥಾನಕ್ಕೆ 1 ದಾನ ಮಾಡಿದ್ರಂತೆ. ಹೀಗಿರುವಂಥ ಉದ್ಯಮಿ ಪ್ರಾಣ ಕಳ್ಕೊಂಡಿದ್ದು ಯಾಕೆ, ಇನ್ನೊಂದು ಚರ್ಚೆ ಆಗ್ತಾ ಇದೆ. ಹಾಗೆ ಇನ್ನೋರ್ವ ಉದ್ಯಮಿ ಆಗಸ್ಟ್ 6 ಪ್ರಾಣವನ್ನು ಕಳ್ಕೊಂಡಂಥವ್ರು ಮಂಗಳೂರಿನ ಬಿಲ್ಡರ್ ಮೋಹನ್ ಅಮೀನ್ ಅಂತ. ಆ ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಕಂಕನಾಡಿಯಲ್ಲಿ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡ್ರು. ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರ ಉದ್ಯಮ ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ರು. ಅವರಿಗೂ ಕೂಡ ಆರ್ಥಿಕ ಮುಗ್ಗಟ್ಟಾಗಲಿ ಅಥವಾ ಇನ್ನೊಂದಿನ ಸಮಸ್ಯೆ ಆಗಲಿ ಅಂಥದ್ದೇನೂ ಕೂಡ ಇಲ್ಲ. ಆದರೂ ಆ ವ್ಯಕ್ತಿಯು ಕೂಡ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು. ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ 3, ಸೆಪ್ಟೆಂಬರ್ 17 ಒಬ್ಬರು, ಆಗಸ್ಟ್ 6 ಅದಕ್ಕೂ ಮುಂಚೆ ಒಬ್ಬರು, ಇತ್ತೀಚೆಗೆ ಅಕ್ಟೋಬರ್ 1 ಅಂದರೆ ಭಾನುವಾರ ಇನ್ನೋರ್ವ ಉದ್ಯಮಿ ಪ್ರಕಾಶ್ ಶೇಖ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ವಿಚಾರ ಇದೀಗ ಕರಾವಳಿ ಭಾಗದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಂಥದ್ದು ಏನಾಗಿತ್ತು ಹಾಗಾದರೆ ಅಂತ. ಈ ಕಾರಣಕ್ಕಾಗಿ ಹೇಳಿದ್ದು ಬಂಧುಗಳೇ, ನಾವು ಇದೇ ಬದುಕು ಅಂತ ಅಂದ್ಕೊಳ್ತೀವಿ, ಆದರೆ ಅದನ್ನು ಮೀರಿದಂತಹ ಬದುಕಿದೆ. ಏನೂ ಇಲ್ಲದವನಿಗೆ ಇನ್ನೇನೋ ಬೇಕು ಎನ್ನುವಂಥ ಆಸೆ, ಎಲ್ಲವೂ ಇದ್ದವನಿಗೆ ಅದನ್ನು ಮೀರಿ ಇನ್ನೇನೋ ಬೇಕು ಎನ್ನುವಂಥ ಆಸೆ. ಅದೇ ಮನುಷ್ಯ, ಅದೇ ಜೀವನ, ಅದೇ ಬದುಕು. ಬಂಧುಗಳು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.